ಹಾಯ್ ವೆಲ್ಕಮ್ ಬ್ಯಾಕ್ ಟು ಫಿಲ್ಮಿ ರಾಕ್ಸ್ ಎಸ್ ಫ್ರೆಂಡ್ಸ್ ಇವತ್ತು ನಾವು ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಹಿತಿ ನಿಮಗೆ ತಿಳಿಸಲಿಕ್ಕೆ ಹೊರಟಿರೋದು ಕರ್ನಾಟಕದ ಫಿಲ್ಮ್ಸ್ ಆದ ಬನಾರಸ್ ಕಾಂತಾರ ಹಾಗೂ ಗಂಧದಗುಡಿ ಬಗ್ಗೆ ಮೊದಲನಾಗಿ ಕಾಂತಾರ ಫಿಲ್ಮ್ ಬಿಡುಗಡೆದ ಮೂವತ್ತಾರನೇ ದಿವಸದ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಹಿತಿ ನಿಮಗೆ ತಿಳಿಸ್ತಾದರೆ ಈ ಫಿಲ್ಮ್ನ ಲೀಡ್ರಲ್ಲಿ ಕರ್ನಾಟಕದ ಮೋಸ್ಟ್ ಟ್ಯಾಲೆಂಟೆಡ್ ಪರ್ಸನ್ ಆದ ರಿಷಬ್ ಶೆಟ್ಟಿ ಸಾರಿದ್ದಾರೆ ಹಾಗೆ ಈ ಫಿಲ್ಮ್ ಬಜೆಟ್ ಬಂದು ಸಿಕ್ಸ್ಟೀನ್ ಸಿಆರ್ ಆಗಿದ್ದು ಬಿಡುಗಡೆದ ಮೂವತ್ತಾರನೇ ದಿವಸದ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಹಿತಿ ನಿಮಗೆ ತಿಳಿಸ್ತಾದ್ರೆ ಕರ್ನಾಟಕದಲ್ಲಿ ಈ ಫಿಲ್ಮ್ ತ್ರೀ ಪಾಯಿಂಟ್ ಸೆವೆನ್ ಸಿಆರ್ ಅನ್ನು ಕಲೆಕ್ಷನ್ ಮಾಡಿತ್ತು ಹಾಗೆ ಈ ಫಿಲ್ಮ್ ವರ್ಲ್ಡ್ ವೈಡ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾತಾಡಿದ್ರೆ ಸೆವೆನ್ ಪಾಯಿಂಟ್ ಜೀರೋ ಸಿಆರ್ ಅನ್ನು ಕಲೆಕ್ಷನ್ ಮಾಡಿದೆ ಹಾಗೆ ಈ ಫಿಲ್ಮ್ ವರ್ಲ್ಡ್ ವೈಡ್ ಗ್ರಾಸ್ ಕಲೆಕ್ಷನ್ ಬಗ್ಗೆ ಮಾತಾಡಿದ್ರೆ ತ್ರೀ ಹಂಡ್ರೆಡ್ ಲೆವೆನ್ ಸಿ ಆರ್ ಅನ್ನು ಕಲೆಕ್ಷನ್ ಮಾಡಿತ್ತು ಹಾಗೆ ಈ ಫಿಲ್ಮ್ ವರ್ಲ್ಡ್ ವೈಡ್ ನೆಟ್ ಕಲೆಕ್ಷನ್ ಬಗ್ಗೆ ಮಾತಾಡಿದ್ರೆ ಟೂ ಸೆವೆಂಟಿ ಸಿ ಆರ್ ಅನ್ನು ಕಲೆಕ್ಷನ್ ಮಾಡಿತ್ತು ಹಾಗೆ ಕರ್ನಾಟಕದ ಇನ್ನೊಂದು ಹೆಮ್ಮೆಯ ಫಿಲ್ಮ್ ಅದು ಗಂಧದ ಗುಡಿ ಈ ಫಿಲ್ಮ್ ಇವತ್ತು ರಿಲೀಸ್ ಆಗಿ ಎಂಟು ದಿವಸಗಳು ಕಳೆದವು ಅದೇ ರೀತಿ ಈ ಫಿಲ್ಮ್ ಲೀಡರ್ ಅಲ್ಲಿ ಕರ್ನಾಟಕದ ಡಾಕ್ಟರ್ ಪುನೀತ್ ರಾಜ್ ಕುಮಾರ್ ಸರ್ ಇದ್ದಾರೆ ಬಿಡುಗಡೆ ಎಂಟನೇ ದಿವಸದ ಕರ್ನಾಟಕದ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಹಿತಿ ನಿಮಗೆ ತಿಳಿಸ್ತಾದ್ರೆ ಒನ್ ಪಾಯಿಂಟ್ ಜೀರೋ ಸೆವೆನ್ ಸಿಆರ್ ಕಲೆಕ್ಷನ್ ಮಾಡಿತ್ತು ಹಾಗೆ ಆಂಧ್ರ ಪ್ರದೇಶದಲ್ಲಿ ಫಿಲ್ಮ್ ಫೋರ್ ಪಾಯಿಂಟ್ ಏಟ್ ಕಲೆಕ್ಷನ್ ಮಾಡಿತ್ತು ಹಾಗೆ ಈ ಫಿಲ್ಮ್ ವರ್ಲ್ಡ್ ವೈಡ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾತಾಡಿದ್ರೆ ಬಿಡುಗಡೆದ ಎಂಟನೇ ದಿವಸಕ್ಕೆ ಈ ಫಿಲ್ಮ್ ಟೂ ಪಾಯಿಂಟ್ ಜೀರೋ ಫೋರ್ ಸಿ ಅನ್ನು ಕಲೆಕ್ಷನ್ ಮಾಡಿತ್ತು ಹಾಗೆ ಈ ಫಿಲ್ಮ್ ವರ್ಲ್ಡ್ ವೈಡ್ ಗ್ರಾಸ್ ಕಲೆಕ್ಷನ್ ಬಗ್ಗೆ ಮಾತಾಡಿದ್ರೆ ಸಿಕ್ಸ್ಟಿ ಟೂ ಪಾಯಿಂಟ್ ಏಯ್ಟ್ ಸಿ ಅನ್ನು ಕಲೆಕ್ಷನ್ ಮಾಡಿತ್ತು ಹಾಗೆ ಈ ಫಿಲ್ಮ್ ವರ್ಲ್ಡ್ ವೈಡ್ ನೆಟ್ ಕಲೆಕ್ಷನ್ ಬಗ್ಗೆ ಮಾತಾಡಿದ್ರೆ ಫೋರ್ಟಿ ಫೋರ್ ಪಾಯಿಂಟ್ ಸೆವೆನ್ ಸಿ ಆರನ್ನು ಅನ್ನು ಕಲೆಕ್ಷನ್ ಮಾಡಿತ್ತು ಹಾಗೆ ಕರ್ನಾಟಕದ ಇನ್ನೊಂದು ಫಿಲ್ಮ್ ಅದು ಬನಾರಾಸ್ ಈ ಫಿಲ್ಮ್ ಜೊತೆಗೆ ರಿಲೀಸ್ ಆಗಿ ಒಂದು ದಿವಸಗಳು ಕಳೆದವು ಅದೇ ರೀತಿ ಈ ಫಿಲ್ಮ್ನ ಲೀಡರ್ನಲ್ಲಿ ಜಾಯಿದ್ ಖಾನ್ ಅವರಿದ್ದಾರೆ ಹಾಗೆ ಬಿಡುಗಡೆದ ಒಂದನೇ ದಿವಸದ ಕರ್ನಾಟಕದ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಹಿತಿ ನಿಮಗೆ ತಿಳಿಸ್ತಾ ಇದ್ರೆ ಟಿ ಫೈವ್ ಪಾಯಿಂಟ್ ಸಿಕ್ಸ್ ಲ್ಯಾಕ್ ಅನ್ನು ಕಲೆಕ್ಷನ್ ಮಾಡಿತ್ತು ಹಾಗೆ ಈ ಫಿಲ್ಮ್ ವರ್ಲ್ಡ್ ವೈಡ್ ಗ್ರಾಸ್ ಕಲೆಕ್ಷನ್ ಬಗ್ಗೆ ಮಾತಾಡಿದ್ರೆ ಟೂ ಪಾಯಿಂಟ್ ತ್ರೀ ಫೈವ್ ಸಿ ಆರನ್ನು ಅನ್ನು ಕಲೆಕ್ಷನ್ ಮಾಡಿತ್ತು ನಿಮ್ಮ ಪ್ರಕಾರ ಈ ಮೂರು ಫಿಲ್ಮಲ್ಲಿ ನಿಮಗೆ ಇಷ್ಟವಾದ ಫಿಲ್ಮನ್ನು ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಯಾರಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿಯಾಗಿದ್ದರೆ ದಯಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಯಾಕಂದರೆ ನಾವು ಡೈಲಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಹಿತಿ ನಿಮಗೆ ತಿಳಿಸ್ತಿರ್ತೀವಿ ಥ್ಯಾಂಕ್ ಯು